Hello students, welcome to RHchemistry. So annual exam booster tip number 5. Adenantandre, after MCQs and filling the blanks questions, in which question you are more confident, you know that answer 100% correct, perfect, that answer you have to write first. Yake helta idini antandre, so bahala important to neevu bariyuvantha answer evaluator na ಕಾನ್ಫಿಡೆನ್ಸ್ ಅನ್ನು ಜಾಸ್ತಿ ಮಾಡೋದು ನಿಮ್ಮ ಪೇಪರ್ ಮೇಲೆ. ಅಂದರೆ ನೀವು ಬರೆಯುವಂಥ ಆನ್ಸರ್ ಎಲ್ಲ ಕರೆಕ್ಟ್ ಇರ್ತದ ಅನ್ನೋ ಒಂದು ಇಂಪ್ರೆಷನನ್ನು ಇವ್ಯಾಲ್ಯುವೇಟರಿಗೆ ಕೊಡುವಂತಹ ಕೆಲಸ ಆಗಬೇಕು ನಿಮ್ಮ ಪೇಪರ್ನಲ್ಲಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳಿರೋದು ಆಫ್ಟರ್ MCQ ಮತ್ತು FIB ಕ್ವಶನ್ ಫಸ್ಟ್ 2 ಪೇಜಸ್ಸಲ್ಲಿನೇ ಬರೀಬೇಕು ಅಂತ ಹೇಳಿದೆ. ಇದನ್ನು ಬರೆದು ಆದಮೇಲೆ ನೆಕ್ಸ್ಟ್ ಪೇಜಸ್ಸಿಂದ ನೀವು ಯಾವ ಕ್ವಶನ್ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಅದು 2 ಮಾರ್ಕ್ಸ್ ಇರ್ಬೋದು, 3 ಮಾರ್ಕ್ಸ್ ಇರ್ಬೋದು, 5 ಮಾರ್ಕ್ಸ್ ಇರ್ಬೋದು. ಸೊ ಬೇರೆ ಬೇರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರೀತಿಯ ಕ್ವಶನ್ಸ್ಗಳಿರ್ತದೆ. ಯಾವ ಕ್ವಶನ್ ಅದು ಸ್ಟಾರ್ಟ್ ಮಾಡಿ. ಸೊ ಓನ್ಲಿ ಥಿಂಗ್ ಈಸ್ ಕರೆಕ್ಟ್ ಕ್ವಶನ್ ನಂಬರನ್ನು ಹಾಕಿ. ಕರೆಕ್ಟ್ ಕ್ವಶನ್ ನಂಬರ್ನ ಹಾಕಿಬಿಟ್ಟು ಲಾಸ್ಟ್ ಕ್ವಶನನ್ನು ಕೂಡ ನೀವು ಫಸ್ಟ್ ಬರೆದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಸೊ ದ ಆನ್ಸರ್ ವಿಚ್ ಯು ಆರ್ ಪರ್ಫೆಕ್ಟ್, ದ್ಯಾಟ್ ಯು ಹ್ಯಾವ್ ಟು ರೈಟ್ ಫಸ್ಟ್. ಬೂಸ್ಟರ್ ನಂಬರ್ 6. ಫಾರ್ ನ್ಯೂಮರಿಕಲ್ ಕ್ವಶನ್ಸ್, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಸೊ ಕಂಪ್ಲೀಟ್ ಮಾರ್ಕ್ಸನ್ನು ನಾವು ಹೇಗೆ ತಗೊಳ್ಬಹುದು, ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ, ಫಾರ್ಮುಲಾನೇ ಬರೆಯೋದಿಲ್ಲ, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತಾರೆ. ಸೊ ನಾನು ಹೇಳ್ತಾ ಇರೋದಿಷ್ಟೇ, ಫಸ್ಟ್ ರೈಟ್ ದ ಫಾರ್ಮುಲಾ, ಫಾರ್ಮುಲಾ ಬರೆದು ಅದಾದ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹೀಗೆ ಮಾಡೋದ್ರಿಂದ, ರಿಮೆಂಬರ್, ಫಾರ್ಮುಲಾಕ್ಕೆ ಯಾವಾಗಲೂ 1 ಮಾರ್ಕ್ಸನ್ನು ಕೊಡ್ತಾರೆ, ಸಬ್ಸ್ಟಿಟ್ಯೂಷನ್ಗೆ 2 ಮಾರ್ಕ್ಸ್ ಕ್ವಶನ್ ಇದ್ದರೆ 1 ಮಾರ್ಕ್ಸನ್ನು ಕೊಡ್ತಾರೆ. ಸೊ 3 ಮಾರ್ಕ್ ಕ್ವಶನ್ ಇದೆ, ಸಬ್ಸ್ಟಿಟ್ಯೂಟ್ ಪ್ಲಸ್ ಆನ್ಸರಿಗೆ 1 ಮಾರ್ಕನ್ನು ಕೊಡ್ತಾರೆ. ಅಂದರೆ ಮೊದಲು ಫಾರ್ಮುಲಾವನ್ನು ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಬರೀರಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ, ಕ್ಯಾಲ್ಕುಲೇಟರ್ನ ಆಪರೇಟ್ ಮಾಡಬೇಕಾದ್ರೆ 2 ಜಾಗದಲ್ಲಿ 3 ಟೈಪ್ ಮಾಡೋದಾಗಲಿ ಅಥವಾ 4 ಜಾಗದಲ್ಲಿ 5 ಟೈಪ್ ಮಾಡೋದಾಗಲಿ ಆಗಿಬಿಟ್ಟು, ನಿಮಗೆ ಗೊತ್ತಿಲ್ಲದೇನೆ ಒಂದಷ್ಟು ಆನ್ಸರ್ಗಳು ರಾಂಗ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ನಾ ಹೇಳ್ತಾ ಇರೋದಿಷ್ಟೇ, ಯು ಹ್ಯಾವ್ ಟು ಕ್ರಾಸ್ ಚೆಕ್ ಒನ್ಸ್ ಅಗೇನ್ ವಿತ್ ದ ಕ್ಯಾಲ್ಕುಲೇಟರ್. ಇದನ್ನು ನೀವು ಲಾಸ್ಟಿಗೆ ಬೇಕಾದರೂ ಮಾಡಿ, ಫಸ್ಟಿಗೆ ಬೇಕಾದರೂ ಮಾಡಿ, ಸೊ ಅಂದರೆ ಪೇಪರ್ ಮುಗಿದ ಮೇಲೆ ಬೇಕಾದರೂ ಮಾಡಿ ಅಥವಾ ಈ ಕ್ವಶನ್ ಆನ್ಸರ್ ಮಾಡಿ ಆದಮೇಲೆ ಬೇಕಾದರೂ ಮಾಡಿ. ಬಟ್ ಯು ಹ್ಯಾವ್ ಟು ಕ್ರಾಸ್ ಚೆಕ್ ಆಲ್ ದೀಸ್ ಆನ್ಸರ್ಸ್ ವಿತ್ ದ ಕ್ಯಾಲ್ಕುಲೇಟರ್ಸ್. ಸೊ ದೀಸ್ ಆರ್ ದಿ 5 and 6 ಟಿಪ್ಸ್. ಮುಂದಿನ ವಿಡಿಯೋದಲ್ಲಿ ಇನ್ನೂ 2 ಟಿಪ್ಸನ್ನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.